शिष्य प्रशिष्य रूपेण बोधकं गुरुमाश्रये यदंग्री कमलद्वन्द्वं तापत्रय निवारकं शांते कपददं देवं सिद्धारूढमहं भजे सिद्धारूढमहं भजे। करुण रसद कोड़ी वरिव कटाक्षर परतत्व अरुपुव आलापद वरपुण्यमय शरीरद निराभारी सद्गुरु इरली एन्न मानसदल्लि परात्पर परशिवन दिव्यावतारी अनंत लीला पुरुष कलियुगद कामधेनु देवादिदेवनु सर्वदेवमयनु सच्चिदानंद समर्थ सद्गुरु भगवान सिद्धारूढ अप्पंगळवर पावन पादारविंदगळल्लि अनंत कोटि दीर्घदंडवत्तु प्रणामंगळन्नु समर्पण माडि कल्याण नाडिन शरणर केंद्र शक्ति लोकपूज्य विश्वगुरु बसव तंदेय श्रीपादुके नमिसि सिद्धारूढप्पनवर प्रति अवतारिगळागिरुव सद्गुरु शिवकुमारेश्वर अप्पंगळवर श्रीचरणक्के वंदिसि परम पवित्रवागिरुव अध्यात्म मार्गक्के करेतंदु परिपूर्ण हृदयदिंद आशीर्वदिसि तम्म तपस्सन्न धारे एरेदु जन्म उद्धार माडिरुव निराभारी सद्गुरु सच्चिदानंद अप्पंगळवर दिव्य श्रीपादगळन्नु हृत्पद्मदल्लि मनवारि ध्यानिसि अर्चिसि आराधिसि स्तुतिसि अवरिवरेल्लदे निजवनरितु निजरल्लि बेरेतु लोकपूज्यराद शरणरु संतरु शिवयोगिगळु जगत्तिन एल्ला दार्शनिक महापुरुषर श्रीपादक्के अनंत नमस्कारगळन्नु समर्पण माडि परम पवित्रवु अनंत पुण्य फलप्रदायिनियु समस्त पाप संहारिणियु आगिरुव श्रावण मासद ई पुण्य पर्व कालदल्लि सुक्षेत्र कोळार्के ग्रामद सद्गुरु सिद्धारूढप्पन महामठदल्लि सद्गुरुनाथन अपार करुणेयिंद नावेल्लरू अनुपमवागिरुव अत्यंत रसालवागिरुव करण रसामृतवागिरुव सिद्धारूढप्पन कथामृतवन्न श्रवण माड्ता इद्दीवि भगवंतन अवतारियागिरुव सद्गुरु सिद्धारूढप्प साधक हेगिरबेकु परमात्म यारिगे सिगुत्ताने देवरु यारिगे बेड एल्लरिगू देवरु बेकु ದೇವರು ಹ್ಯಾಂಗ ಸಿಗಬೇಕು ಅಂದ್ರೆ ಏನೂ ಮಾಡಲಾರ್ದೇನೆ ದೇವರು ಸಿಗಬೇಕು. ಪೂಜೆ ಮಾಡು, ಜಪ ಮಾಡು, ತಪಸ್ಸು ಮಾಡು, ಗುರುಶೋಧ ಮಾಡು, ಅವು ನಮ್ಮ ಕೈಯಿಂದ ಆಗಂಗಿಲ್ಲ. ಸುಮ್ಮನೆ ಎಲ್ಲರ ಒಂದಿಟ್ಟು ಶ್ರಾವಣ ಬಂತು, ಒಂದೆರಡು ದಳ ಪತ್ರಿ ಏರಿಸ್ದೇವಿ, ಒಂದಿಟ್ಟು ಹೂ ಏರಿಸ್ದೇವಿ, ಒಂದಿಟ್ಟು ಭಜನೆ ಮಾಡಿದೇವಿ, ನಮಗೆ ದೇವರು ಸಿಗಬೇಕು ಅಂದ್ರೆ ಅಸಂಭವ ಮಾತು. ಪರಮಾತ್ಮ ಯಾರ ಮೇಲರೆ ದಯ ಮಾಡ್ತಾನ ಅಂದ್ರ ಯಾರ ಅವನ ಹೃದಯ ಗೆದಿತಾರ ಅವ್ರ ಮೇಲೆ ಪರಮಾತ್ಮ ದಯ ಮಾಡ್ತಾನ. ಸಾಮಾನ್ಯ ಲೋಕ ನೀತಿನೂ ಇದೇ ಅದ. ನಾವ್ ಯಾರ ಮೇಲೆ ಪ್ರಸನ್ನ ಆಗ್ತೇವಿ, ಯಾರಿಗೆ ನಾವು ನಮ್ಮೋರಂತ ತಿಳ್ಕೋತೇವಿ, ಅವ್ರ ಸಲುವಾಗಿ ತ್ಯಾಗಕ್ಕೆ ನಿಲ್ಲುತ್ತೇವೆ.
ಅವ್ರ ನಮ್ಮೋರ್ ಹರರಿ ಅವ್ರ ಮನೆ ಖಾಲಿ ಕೈಲಿ ಹೋಗಕ್ ಬರಂಗಿಲ್ಲ ಮದುವೆ ಪತ್ರ ಏನೋ ಕೊಟ್ಟಾರ ಅವರೇನು ಬ್ಯಾರೆ ತಿಳ್ಕೊಮಾರಲ್ಲ ಖರೆ ನಮ್ಮೋರ್ ಹರರಿ ಖಾಲಿ ಕೈಲಿ ಹೋಗಕ್ ಬರ ಅವ್ರ ಉಪಕಾರ ಬಹಳ ಅದರಿ ಅವ್ರು ಏನು ಅವ್ರಿಗೆ ನಾವು ಏನು ಮಾಡಿದ್ರು ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಸುಮ್ಮ ನಾವು ಮಾಡೋದು ನೂಲಿಲ್ಲ ನೂಲೇಣಿ ಯಾರಿಗೆ ನಾವು ನಮ್ಮೋರಂತ ತಿಳಿತೇವಿ ಅವ್ರ ಮುಂದೆ ನಾವು ಝುಕಾಸ್ತೇವಿ ಬಾಗ್ತೇವಿ ಅವರಿಗೆ ಸಮರ್ಪಣ ಮಾಡ್ತೇವಿ ಯಾವುದಕ್ಕೂ ನಾವು ಹಿಂದ ಮುಂದೆ ಲೆಕ್ಕ ಹಾಕಂಗಿಲ್ಲ ಕೈ ಸಡ್ಲು ಬಿಟ್ಟು ಅವ್ರ ಸೇವಕ್ಕೆ ನಿಲ್ತೇವೆ ಪರಮಾತ್ಮನ ಕೃಪಾ ನಮ್ಮ ಮ್ಯಾಲ ಆಗಬೇಕು ಅಂದ್ರೆ ಭಗವಂತ ನಮಗ್ ಒಲಿಬೇಕು ಭಗವಂತನ ಕೃಪಾ ನಮ್ಮ ಮ್ಯಾಲ ಆಗಬೇಕು ಅಂದ್ರೆ ನಾವು ಪರಮಾತ್ಮನ ಕೃಪಾ ಪಡ್ಕೊಳ್ಳಿಕ್ಕೆ ಯೋಗ್ಯತಾ ಪಡ್ಕೋಬೇಕು ಯೋಗ್ಯತಾ ಪಡ್ಕೊಳ್ಳೋದಂದ್ರೇನು ಪರಮಾತ್ಮನ ಮನಸ್ಸು ಗೆಲ್ಲಬೇಕು ಮನಸ್ಸು ಗೆಲ್ಲಬೇಕಂದ್ರೇನು ಅವನು ಸೇವಾ ಮಾಡಬೇಕು ಸೇವಾ ಮಾಡ್ಬೇಕಂದ್ರೆ ಹ್ಯಾಂಗ ಮಾಡ್ಬೇಕು ಅಂದ್ರೆ ಶರೀರ ಹಿಡ್ಕೊಂಡು ಸಂಸಾರ ಮ್ಯಾಲಿನ ಮೋಹ ಎಲ್ಲ ತೆಗೆದು ಅವನ ಚರಣಕ್ಕೆ ಅರ್ಪಣ ಮಾಡಬೇಕು ಆವಾಗ ಭಗವಂತ ಪ್ರಸನ್ನ ಆಗ್ತಾನೆ ಭಗವಂತನ ಹೃದಯ ಗೆದಿಬೇಕು ಅಂದ್ರೆ ಅದಕ್ಕೊಂದೇ ದಾರಿ ಶರಣಾಗತಿ ಶರಣಾಗತಿ ಅಂದ್ರೇನು ಕಾಯ ವಾಚ ಮನಸತ್ರೀಕರಣ ಅವು ಪರಮಾತ್ಮನಿಗೆ ಅರ್ಪಣ ಮಾಡಿಬಿಡೋದು ತಾನು ತಾನಾಗುಳೆದಲ್ಲ ಅನ್ನ ಮಾಡಿ ಹುಗ್ಗಿ ಹೋಳಿಗೆ ಮಾಡಿ ಎಡಿ ಹಿಡಿಯೋದಲ್ಲ ತನ್ನ ಶರೀರವೇ ಪರಮಾತ್ಮನಿಗೆ ನೈವೇದ್ಯ ಮಾಡಿಬಿಡೋದು ಹೇ ಭಗವಂತ ಇದನ್ನ ನಾನು ನಿನ್ನ ಉಡಿಯಾಗ ಹಾಕ್ತಾ ಇದ್ದೀನಿ ನಿನ್ನ ಪಾದಕ್ಕೆ ಹಾಕ್ತಾ ಇದ್ದೀನಿ ನಿನಗೆ ನಾ ಅರ್ಪಣೆ ಮಾಡ್ತಾ ಇದ್ದೀನಿ ನಿನ್ನ ದರ್ಶನದ ಒಂದೇ ಇಚ್ಛ ಅದ ನೋಡು ಇದಕ್ಕೆ ಬಿಟ್ಟರೆ ನನಗೆ ಯಾವ ಇಚ್ಛಾನೂ ಇಲ್ಲ ನನಗಿರೋದು ಒಂದೇ ಇಚ್ಛ ನೀ ಯಾವಾಗ ದರ್ಶನ ಕೊಡ್ತೀ ನಿನಗೊಮ್ಮ ಈ ಕಣ್ಣಿನಿಂದ ನಿನಗೆ ನೋಡಿದ್ರೆ ಸಾಕು ಒಂದು ಸಾರಿ ನನ್ನ ಮೈ ತುಂಬ ಕೈಯಾಡಿಸ್ತೀನಿ ದ್ವಾಪಾರ ಯುಗದೊಳಗೆ ನೀ ಕೃಷ್ಣ ಅವತಾರ ಆದಾಗ ಗೋಪಾಲಕರ ಮ್ಯಾಲ ಗೋವುಗಳನ್ನ ಕಾಯುವಂತ ಕೃಷ್ಣನ ಗೆಳೆಯರ ಗೋಪಾಲಕರು ಅವ್ರ ಮೈ ಮೇಲೆಲ್ಲ ಕೈ ಆಡಿಸ್ತಿದ್ದೆಲ್ಲ ಆಕಳ ಕರುಗಳಿಗೆ ತಗೊಂಡು ಎದಿಗೆ ಹಚ್ಕೊಂಡು ಅವ್ರ ತಲೆ ಮೇಲೆ ಹಿಡ್ಕೊಂಡು ಬೆನ್ನ ಮೇಲೆ ಬಾಲದ ತರ ಕೈ ಆಡಿಸ್ತಿದ್ದೆಲ್ಲ ಅವು ಏನು ಪುಣ್ಯ ಮಾಡಿರ್ಬೇಕು ಅವೇನು ಧನ್ಯ ಮಾಡಿರ್ಬೇಕು ಪರಮಾತ್ಮ ನಿನ್ನ ಸ್ಪರ್ಶದ ಅನುಭವ ಇದು ಸಾಕ್ಷಾತ್ ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕ ಅದ್ರ ಮ್ಯಾಲ ಕೈ 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 ಆಡಿಸ್ತ ಅದ್ರ ಬೆನ್ಮೇಲೆಲ್ಲ ಕೈ ಆಡಿಸ್ತ ಬಾಸುರಿ ಕೊಳಲು ಓದುತ್ತಿದ್ದ ನಾಲ್ಕು ಕಾಲು ತೂರುಗಾಲು ಕೊಟ್ಟು ಓಡಿ ಬರ್ತೀವಿ ಪರಮಾತ್ಮನ ಹತ್ರ ಹೇ ಪರಮಾತ್ಮ ಅವ್ರದ್ದೇನು ಭಾಗ್ಯ ಇರಬೇಕು ಯಾವ ಜನ್ಮದೊಳಗೆ ಏನು ತಪಸ್ಸು ಮಾಡಿದ್ರು ಯಾವ ಋಷಿಗಳಿರಬೇಕು ಅವರೇನು ವಿಂಧ್ಯಾಚಲ ಪರ್ವತದೊಳಗೆ ತಪಸ್ಸು ಮಾಡಿದವರಾದರೋ ಏನು ನೈಮಿಷಾರಣ್ಯದೊಳಗೆ ತಪಸ್ಸು ಮಾಡಿರ್ತಕ್ಕಂತ ಋಷಿಗಳಾದರೋ ಏನು ಹಿಮಾಲಯದೊಳಗೆ ತಪಸ್ಸು ಮಾಡಿರ್ತಕ್ಕಂಥ ಋಷಿಗಳಾದರೋ ಪರಮಾತ್ಮ ಅವತಾರ ಮಾಡ್ಯಾನ ಅವನ ಅಂಗ ಸಂಘದಾಗಿರಬೇಕಂತ ಆಕಳ ಶರೀರ ಧಾರಣ ಮಾಡಿ ಅವರೆಲ್ಲರೂ ನಿನ್ನ ಸಂಘದಾಗ ಬಂದಿರಬೇಕು ಪರಮಾತ್ಮ ಅವ್ರು ಏನು ಪುಣ್ಯ ಮಾಡಿರ್ಬೇಕು ಆಕಳ ಜನ್ಮ ಧನ್ಯದ ಆ ಬಾಸುರಿ ಧನ್ಯದ ಸದಾ ತುಟಿ ಮ್ಯಾಲೆ ಇಟ್ಟುಕೊಂಡು ಭಾರಿಸ್ತಾನಲ್ಲ ಪರಮಾತ್ಮನ ಕೈಯೊಳಗಿರ್ತದ ಎಂದು ಬಾಸರಿ ಕೆಳಗಿಡಂಗಿಲ್ಲ ಇಡ ಪ್ರಸಂಗ ಬಂತಂದ್ರೆ ಟೊಂಕಿಗೊಂದು ಬಿಗಿದು ಕಟ್ಟೇನಲ್ಲ ಆ ಗಂಟಿನಾಗ ಸೇರಿಸ್ತಾನೆ ಅದು ಕೈಯಾಗ ತುಟಿ ಮೇಲಾರ ಇರ್ತದ ಟೊಂಕಿಗರ ಇರ್ತದ ಕೈಯಾಗರ ಇರ್ತದ ಬಾಸರಿ ಅವ ಏನು ಪುಣ್ಯ ಮಾಡಿರ್ಬೇಕು ಪರಮಾತ್ಮ ಏನು ತಪಸ್ಸು ಮಾಡಿರಬೇಕು ಅವು ಏಕ ಧನ್ಯ ಅದಾವ ನೋಡು ಅವು ಪರಮಾತ್ಮನಿಗೆ ಬೇಕಾದವು ಜಡವಾಗಿರ್ತಕ್ಕಂಥ ಬಾಸುರಿ ಪರಮಾತ್ಮಗೆ ಬೇಕಾಯ್ತು ಮೂಕು ಪ್ರಾಣಿ ದನ ಪಶು ಪರಮಾತ್ಮನಿಗೆ ಬೇಕಾಯ್ತು ಮನುಷ್ಯ ಆಗಿ ಹುಟ್ಟಿನ ಪರಮಾತ್ಮನಿಗೆ ಬೇಕಾದವ ಆಗ್ಲಿಲ್ಲ ಅಂದ್ರೆ ದನದಕ್ಕಿನ ಆಚಕ ನಾವು ನಮ್ಮ ಜೀವನ ತಿಳ್ಕೊರ್ ನೀವು ಅದು ದನದಕ್ಕಿನ ಆಚಕ ನಮ್ಮ ಜೀವನ ಅದರ ಸಲುವಾಗಿ ಬಹು ಸುಂದರವಾಗಿರುವ ಮಾತನ್ನ ಶಾಸ್ತ್ರದಲ್ಲಿ ಹೇಳ್ತಾ ಹೇಳ್ತಾ ಮಹಾನುಭಾವರು ಏನ್ ಹೇಳಕ್ ಚಾಲು ಮಾಡ್ಯಾರ ಅಂದ್ರ ಅಪ್ಪ ಮನುಷ್ಯನಾಗಿ ನಾಲ್ಕು ಮಂದಿಗೆ ಬೇಕಾಗಿ ಬದುಕಬೇಕು ಅದೇ ದೊಡ್ಡ ಜೀವನ ಅಂತ ತಿಳ್ಕೊಂಡಿದಿ ಅದಕ್ಕಿಂತ ಹೆಚ್ಚಿನ ಜೀವನ ಸಂತರಿಗೆ ಬೇಕಾಗಿ ಬದುಕಬೇಕು ಪರಮಾತ್ಮನಿಗೆ ಬೇಕಾಗಿ ಬದುಕಬೇಕು ಅವಾಗ ನಿನ್ನ ಜನ್ಮ ಸಾರ್ಥಕ ಆಗ್ತದ ಅದಕ್ಕೆ ನಿಜಗೊಂಡ್ರು ಕೈವಲ್ಯ ಪದ್ಧತಿಯೊಳಗೆ ಪ್ರಾರ್ಥನೆ ಮಾಡ್ತಾರ ಶಾಂತರು ವಶದು ಅಹುದೆಂದು ಬಣ್ಣಿಸುವ ವರ್ತನವನು ಬೇಡವೆನ ಭವ ನಿಮ್ಮನುಭವ ಭವದೊಳು ನನಗೆ ಸಂತರ ಹೌದನ್ನಬೇಕು ನನಗೆ ಮಹಾತ್ಮರ ಹೌದನ್ನಬೇಕು ನನ್ನ ಜೀವನ ಅವರಿಗೆ ಪಸಂದ ಬರಬೇಕು ನನ್ನ ಸಾಧನ ಸಂತರಿಗೆ ಪಸಂದ ಬರಬೇಕು ನನಗೆ ಹಂಗೆ ಆಶೀರ್ವಾದ ಮಾಡಿನಿ ಅದರ ಸಲುವಾಗಿ ಬಹು ಸುಂದರವಾದ ಮಾತನ್ನ ಹೇಳ್ತಾ ಸೋಮ ಭೀಮರ ಒಡಗೂಡಿ ಅಡವಿಯೊಳಗೆ ಹೋಗುವಂತಹ ಸಮಯದೊಳಗೆ ಕಾಡುಗತ್ತಲೆ ರಾತ್ರಿ ಸಮಯ ವಿದ್ಯುಲ್ಲತೆ ಬಿಂಚುತ ಅದ
ಅಡವಿಯೊಳಗ ಹೋಗುವಂತ ಸಮಯದೊಳಗ ಕ್ರೂರ ಪ್ರಾಣಿಗಳು ಶಬ್ದ ಕೇಳಿ ಹೊಂಟದ. ಸೋಮ ಭೀಮ ಎದಿ ಒಡೆದ ನೀರಾಗ್ಯಾರ. ಅವನು ಹೇಳಕ್ ಚಾಲು ಮಾಡದ, ಇವತ್ತು ಒಂದಿನ ದೇವ್ರ ದಯಾದಿಂದ ಬದುಕದ ಅಂದ್ರೆ ಸಾಯತನ ನಿನ್ನಂತವ್ರು ಮಾರಿ ನೋಡಲ್ಲ ಅಂದ. ಆಗ ಸಿದ್ಧಾರ್ಥಪ್ಪನವ್ರು ಅಂತಾದಾರ, ಹುಚ್ಚ, ಇದೆಲ್ಲ ಏಟು ದುಃಖನೋ? ಈ ಜನ್ಮ ಮರಣ ದುಃಖ ಸಾಮಾನ್ಯ ಅಲ್ಲೋ? ಯಾವಾಗರೆ ಒಂದು ಸಾರಿ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗ್ಬರಿ, ಆಪರೇಷನ್ ಆಗಿ ಬೆಡ್ ಮೇಲೆ ಬಿದ್ದಿರ್ತಾವ ಪೇಷಂಟ್ ನೋಡ್ಬರಿ, ಗೊತ್ತಾಯ್ತದ ನಿಮ್ಗೆ. ಕಿಡ್ನಿ ಫೇಲ್ ಆದಿವ್ಕ ನೋಡ್ಬರಿ, ಹಾರ್ಟ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಗೆ ಹೋಗ್ಬರಿ, ಬ್ರೇನ್ ಹೆಮರೇಜ್ ಆಗಿವ್ಕ ಆಪರೇಷನ್ ಮಾಡ್ತಾವಲ್ಲ ಅಲ್ಲಿ ಹೋಗಿ ನೋಡ್ಬರಿ. ಸತ್ತ ಮೇಲೆ ನರಕ ನೋಡೋ ಜರೂರತ್ತಿಲ್ಲ, ಇವು ಭೂಮಿ ಮೇಲೆ ನರಕ. ಐ ಸಿ ಯುನಾಗ ಅದು ತಿರುಗಿ ಬರು ಒಂದೊಂದು ಸಾರಿ ದವಾಖಾನೆಯಾಗ ಬಿದ್ದಿದ ಪೇಷಂಟ್ ಹಿಡ್ಕೊಂಡು ಒಯ್ದವ್ರು ಹೌಸ್ಲ ಹಾರಿರ್ತದ, ಅನ್ನದವ್ರು ಇರಲ್ಲ ನೀರಿನವ್ರು ಇರಲ್ಲ. ಅವ್ರಿಗೆ ಕೇಳಿ ನೋಡ್ರಿ, ಅವ್ರ ಬಾಯಾಗ ಒಂದೇ ಮಾತು ಬರ್ತದ, ಇಂಥದ್ದು ದುಶ್ಮನ್ರಿಗೆ ಬರಬಾರ್ದು ಅಂತಾರ. ಅವ್ರು ಆ ಪೇಷಂಟ್ ಜೊತೆಗೆ ಏನಿರ್ತಾರಲ್ಲ ವ್ಯವಸ್ಥೆ ಮಾಡೋರು, ನೀವು ಅವ್ರಿಗೆ ಕೇಳಿ ನೋಡ್ರಿ, ಇಂಥದ್ದು ದುಶ್ಮನ್ರಿಗೂ ಬರಬಾರ್ದ್ರಿ ಅಪ್ಪ. ಇದು ಏನ್ ನೋಡ್ಬೇಕು, ನೋಡ್ಲಾರ್ದ ಕರ್ಮದ, ಇದು ನಮ್ಮ ಕಣ್ಣು ಏನು ಪಾಪ ಮಾಡ್ಯಾವಂತ ನಾವು ಇದು ನೋಡ್ಲಾಕ ಈ ದವಾಖಾನಿಗೆ ಬಂದಿದ್ದೇವೆ. ಸಂಸಾರದೊಳಗೆ ಸಣ್ಣ ದುಃಖ ಅಲ್ಲ, ಬಹಳ ದುಃಖದ. ನಿಜಗಳ ಶಿವಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹೇ ಪರಮಾತ್ಮ, ನನಗಿದು ಸಂಸಾರ ದುಃಖ ತಾಳ್ಲಿಕ್ಕಾಗುವಲ್ಲ, ತಾಳಲಾರಿನ ತನುವನು ಶಂಭುಲಿಂಗವೇ ಪಾಲಿಶಂದೆರಗಿ ಭಿನ್ನೈವೇ ಭೀತಿಗಳು, ನನ್ನಿಂದ ಆಗಲ್ದು ಪರಮಾತ್ಮ ತಾಳಲು. ಯಾವ ಶರೀರ ನನಗೆ ತಾಳದಾಗಲ್ದಂತಾರೆ ನಿಜಗೊಂಡ್ರು, ಆ ಶರೀರ ನಮಗೆ ಸುಖದ ಆಶ್ರಯ ಆಗ್ಯದ. ನಾವಂತೇವೆ ಇದಕ್ಕೆ ಏನು ಉಡಿಸ್ಲಿ, ಏನು ಉಣಿಸ್ಲಿ, ಏನು ತೊಡಸ್ಲಿ, ಏನು ಆಭರಣಗಳು ಹಾಕ್ಲಿ, ಇದಕ್ಕೆ ಎಲ್ಲರಿಕಿನ ಚಂದ ಆಗಬೇಕಂತ. ಈಗ ನಂಬರ್ ಒನ್ ಬಿಸ್ನೆಸ್ ಅಂದ್ರೆ ಬ್ಯೂಟಿ ಪಾರ್ಲರ್ದು. ಒಂದು ಮದಿದಾಗ ಅಲಂಕಾರ ಮಾಡ್ಲಕ್ಕ, ಮದುಮಗಳಿಗೆ ಅಲಂಕಾರ ಮಾಡ್ಲಕ್ಕ 25-50 ಸಾವಿರ. ಎಲ್ಲರಿಗಿಂತ ನಾನೇ ಚಂದ ಕಾಣಿಸ್ಬೇಕು, ಎಲ್ಲರಿಗಿಂತ ನಾನೇ ಚಂದ ಕಾಣಿಸ್ಬೇಕು, ಎಲ್ಲರಿಗಿಂತ ನಾನೇ ಚಂದ ಕಾಣಿಸ್ಬೇಕು. ಮೋದಕ್ಕಾದರೂ ನೌ ಜವಾನ್ ಕಾಣಿಸ್ಬೇಕು, ಮಾರಿಗೆ ಏನಾರ ಗೋಧಿ ಹಿಟ್ಟು ಮೆತ್ತಿ. ಅಭಿಪ್ರಾಯ ನಾಗ ಹೇಳುದೇನು ಅಂದ್ರ, ಈ ಶರೀರ ಮ್ಯಾಲ ಈಟ ಪ್ರೇಮ ಇದ್ದ ಮನುಷ್ಯ ಭಜನಿ ಹೆಂಗ್ ಮಾಡ್ತಾನ, ಅವ ದೇವ್ರ ಗುಡಿಗೆ ಹೆಂಗ್ ಬರ್ತಾನ, ಬಂದ್ರು ಪರಮಾತ್ಮನ ಜಪ ತಪ ಹೆಂಗ್ ಮಾಡ್ತಾನ ವಿಚಾರ ಮಾಡಿ ನೀವು. ಸಿದ್ಧಾರೂಢಪ್ಪ ಮೂಲ ರಹಸ್ಯದ ಮಾತು ಹೇಳತಾನ, ದೇವ್ರು ಬೇಕಂದ್ರ ಶರೀರ ಮ್ಯಾಲಿನ ಆಸೆ ಮೊದಲು ಬಿಡ್ರಿ. ಶರೀರ ಮೇಲೆ ಆಸೆ ಇದ್ರೆ ದೇವ್ರ ಕಡೆ ಹೋಗ್ಲಕ್ ಪ್ರಯತ್ನ ಮಾಡ್ಬೇಡ್ರಿ ನೀವು. ನೀವು ಸಂಸಾರದಾಗೆ ಹೊಳೆಯಡ್ರಿ, ನಾ ಅಧಿಕಾರ ಇಲ್ಲ ಅಂತ ತಿಳ್ಕೊರಿ, ಅಲ್ಲೇ ಹೊಳೆಯಡ್ರಿ. ಅನ್ನ ಸಿಗ್ತದೋ ಇಲ್ಲೋ, ನೀರು ಸಿಗ್ತದೋ ಇಲ್ಲೋ, ಸಾಯ್ತ ಏನೋ, ಹುಲಿ ಬಂದು ಮೈ ಮೇಲೆ ಬಿಡ್ತದೋ, ಹಾವು ಚೇಳು ಕೈ ಕಾಲಾಗಿ ಬರ್ತಾವೋ, ಈ ಶರೀರ ಮ್ಯಾಲ ಆಸೆ ಇತ್ತು ಅಂದ್ರ ನಿನ್ನ ಕೈಯಿಂದ ಪರಮಾರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನಿ ಮಾರ ಬಿಡೋದು ದೊಡ್ಡ ಮಾತಲ್ಲ, ಶರೀರ ಮ್ಯಾಲಿನ ಪ್ರೇಮ ಬಿಡೋದು ಬಹಳ ದೊಡ್ಡ ಮಾತದ. ಮನಿ ಮಾರ ಅಲ್ಲೇ ಇರ್ತಾವ, ದಿನ ಬ್ಯಾಡ ಅಂದ್ರೂ ಬಿಡ್ತೇವ, ಒಂದು ನಾಲ್ಕೈದು ತಾಸರ ಹೊರಗೆ ಹೋಗಿ ಬರ್ತೇವಲ್ಲ, ಇನ್ನು ಬೆನ್ನ ಹತ್ತಿ ಬಂದದಲ್ಲಿ ಅದು ಬಂದಿಲ್ಲಲ್ಲ. ಮನಿ ಮಾರ ಬಿಡೋದು ಬಹಳ ದೊಡ್ಡ ಮಾತಲ್ಲ, ಇದ್ರ ಜೊತೆಗೆ ಇರ್ತೇವೆ. ಇದ್ರ ಮ್ಯಾಲಿನ ಮೋಹ ಬಿಡೋದು ಬಹಳ ಕಠಿಣದ ಪ್ರಪಂಚದೊಳಗ. ಅದಕ್ಕೆ ಏಕನಾಥ್ ಮಹಾರಾಜರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ಮೋಹ ಜಾಳ ಮಾಝೆ ಕೋಣ ನಿರ ಸೀಲ ತುಜವೀಣ ದಯಾಳ ಸದ್ಗುರುರಾಯ ಓಂಕಾರ ಸ್ವರೂಪ ಸದ್ಗುರು ಸಮರ್ಥ ಅನಾಥಾಚಿನಾಥ ತುಜ ನಮೋ. ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಇದಾರೆ ಸಿದ್ಧಾರ್ಥಪ್ಪನವರಂತಾರ. ದೇಹದ ಮ್ಯಾಲೆ ಉದಾಸೀನ ಭಾವ ಬಂತಂದ್ರೆ ಗುರುವಿನ ದಾಸ ಆಗ್ಲಿಕ್ಕೆ ಅಧಿಕಾರ ಬರ್ತದ. ಅವತ್ತ ನೀ ಗುರುವಿನ ದಾಸ. ಶರೀರ ಮ್ಯಾಲೆ ಪ್ರೇಮ ಇದ್ದ ಅವ ಗುರುವಿನ ದಾಸ ಆಗಕ್ ಬರಂಗಿಲ್ಲ. ಗುರುವಿನ ದಾಸ ಆಗಿಲ್ಲ ಅಂದ್ರೆ ಮುಕ್ತಿ ಆಗಂಗಿಲ್ಲ. ಅದಕ್ಕೆ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಸ್ಪಷ್ಟವಾದ ಮಾತನ್ನ ಹೇಳಿದ್ರು. ಅಂದ್ರೆ ಸಲುವಾಗಿ ಹೇಳ್ತಾ ಇದಾರ, ಈ ಶರೀರದ ಮ್ಯಾಲೆ ಉದಾಸೀನ ಭಾವ ಬರಬೇಕು. ಉದಾಸೀನ ಭಾವ ಬಂತಂದ್ರೆ ಏನಾಗ್ತದ ಅಂದ್ರ ನಿನಗ ಗುರುವಿನ ದಾಸ್ಯಕ್ಕೆ ಅಧಿಕಾರಿ ಬರ್ತದಪ್ಪ. ದೇಹ ಅಭಿಮಾನ ಇತ್ತು ಅಂದ್ರ ಆಗಂಗಿಲ್ಲ. ಶರೀರದ ಮ್ಯಾಲೆ ಪ್ರೇಮ ಇತ್ತು ಅಂದ್ರ ಸಾಧನ ಆಗಂಗಿಲ್ಲ, ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ಅದರ ಸಲುವಾಗಿ ಈ ಜನ್ಮ ಮರಣ ರೂಪಾತ್ಮಕವಾದ ಸಂಸಾರ ದುಃಖ ನಿವೃತ್ತಿ ಆಗಬೇಕಂದ್ರೆ ಗುರುವಿನಿಂದ ಆತ್ಮಜ್ಞಾನ ಪಡ್ಕೋಬೇಕು. ಆತ್ಮಜ್ಞಾನ ಆಗಲಾರ್ದೇನೆ ಈ ಜನ್ಮ ಮರಣ ದುಃಖ ನಿವಾರಣೆ ಆಗಂಗಿಲ್ಲ. ಜ್ಞಾನ ಪ್ರತಿಪಾದನಾ ಸ್ಥಳ 25ನೇ ಪದ್ಯದೊಳಗೆ ಶ್ರೀಮನ್ ನಿಜಗುಣ ಶಿವಗಳು ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ, ತೋರದಯ್ಯ ಸುಖ ತೋರದಯ್ಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದಿರೇ
ತೋರದಯ್ಯ ಆಸುಕ ಸಾಧ್ಯ ಇಲ್ಲ. ಆತ್ಮ ಜ್ಞಾನ ಆದವನೇ ಮುಕ್ತ ಆಗ್ತಾನೆ, ಉಳಿದವ್ರಿಗೆ ಸಾಧ್ಯ ಇಲ್ಲ ಮುಕ್ತಿ. ಜ್ಞಾತ್ವಾ ಸರ್ವ ಪಾಶಾಪಹಾನಿ, ಶಾಸ್ತ್ರ ಹೇಳ್ತು ಜ್ಞಾನ ದೇವತೋ ಕೈವಲ್ಯಂ, ಶ್ರುತಿ ಅಭಿಪ್ರಾಯದ ಅದರ ಸಲುವಾಗಿ ಜ್ಞಾನಕ್ಕೆ ಬಿಟ್ಟರೆ ಮತ್ತೊಂದು ದಾರಿ ಇಲ್ಲ. ನ ಅನ್ಯ ಪಂಥಾಯ ಅಯನಾಯ ವಿದ್ಯತೆ, ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸದಿರು ಮುಕ್ತಿ ಎಂಬಯಿಸಿ ಮನುಜ ಬರೀತಾರೆ ನಿಜಗೊಳಿಸಿರು. ಅದರ ಸಲುವಾಗಿ ಸ್ಪಷ್ಟವಾದ ಮಾತನ್ನ ಹೇಳ್ತಾ ಇದ್ದಾರ, ಸದ್ಗುರು ಕೃಪ ಆಗಬೇಕಂದ್ರೆ ಸದ್ಗುರುವಿಗೆ ದಾಸ ಆಗಬೇಕು, ದಾಸ ಆಗಬೇಕಂದ್ರೆ ಶರೀರ ಪ್ರೇಮಕ್ಕೆ ಎಳ್ಳು ನೀರು ಬಿಡಬೇಕು. ಈ ಸನ್ಯಾಸಿ ಆಯ್ತಾರಲ್ಲ ಕಾವಿ ಬಟ್ಟೆ ಹಾಕೊಂಡು ವಿರಜಾ ಹೋಮ ಮಾಡಿಸ್ತಾರೆ, ಗಾಯತ್ರಿ ಮಂತ್ರ ಜಪ ಮಾಡ್ಲಿಕ್ಕೆ ಹಸ್ತಾರೆ ಬೆಳತನ, ವಿರಜಾ ಹೋಮ ಮಾಡಿಸ್ತಾರೆ, ಮಾಡಿಸಿ ಮರುದಿವಸ ಮುಂಜಾನೆ ಬಳಿ ಕರ್ಕೊಂಡು ಹೋಯ್ತಾರೆ ತಲೆಯೆಲ್ಲ ಬೋಳಿಸಿ, ಅವನ ಕೈಯಿಂದ ಅವನಿಗೆ ಪಿಂಡದಾನ ಮಾಡಕ್ ಹಸ್ತಾರೆ. ಈ ಶರೀರಕ ಪಿಂಡದಾನ ಮಾಡ್ಬೇಕು ಅವನದಮ್ಮ. ಹ್ಯಾಂಗ ತಾಯಿ ತಂದೆ ಸತ್ತರ ಅಂದ್ರ ಅವ್ರದ್ದು ಒಯ್ದು ಆ ಅಸ್ಥಿ ಎಲ್ಲ ಒಯ್ದು ನದಿಯೊಳಗ ಅದು ಬಿಟ್ಟು ಪಿಂಡದಾನ ಮಾಡ್ತಾರಲ್ಲ, ಅವರಿಗಂದ್ರೆ ಸಂಸಾರ ಸಂಬಂಧ ಇರ್ತದೆ, ಮಕ್ಕಳು ಮೊಮ್ಮಕ್ಕಳು ಮಾಡ್ತಾವ. ನೀ ಸನ್ಯಾಸಿಯಾಗಿ ಎಲ್ಲರ ಸಂಬಂಧ ಕಳ್ಕೊಂಡು ಬಂದಿದಿ, ನೀ ಸತ್ತ ಮೇಲೆ ಪಿಂಡದಾನ ಮಾಡೋರು ಯಾರೂ ಇಲ್ಲ, ಅದಕ್ಕೆ ಹೀಗೆ ಈ ಶರೀರಕ್ಕೆ ಎಳ್ಳು ನೀರು ಬಿಟ್ಟು ಪಿಂಡದಾನ ಮಾಡುವಂತ ಮಾಡಿಸ್ತಾರೆ ವಿರಜಾ ಹೋಮ ಮಾಡಿ. ಸನ್ಯಾಸಿ ಯಾವ ಉಪಾಧಿನೂ ಇಲ್ಲ, ಶರೀರಕ್ಕೆ ಎಳ್ಳು ನೀರು ಬಿಟ್ಟಾನ, ಇದಕ್ಕೆ ಪಿಂಡದಾನ ಮಾಡ್ಯಾನ, ಮುಗಿದೋಗ್ಯ ನೀನು ಅವನ ಕತಿ ಮುಗಿದೋಗ್ಯ. ಅದರ ಸಲುವಾಗಿ ಎಚ್ಚರದಿಂದ ಕೇಳ್ರಿ ಮಾತು, ಸಿದ್ಧಾರೂಢಪ್ಪ ಅಂತಾನ, ಯಾವಾಗ ನಿನಗೆ ದೇವರು ಬೇಕಾಗ್ಯಾನ, ನಿನಗೆ ಸುಖ ಬೇಕಾಗ್ಯದ ಅಂದ್ರ ಶರೀರ ಚಿಂತೆ ಬಿಟ್ಕೊಡು, ಇದು ಎಲ್ತದೋ ಹೋಯ್ತದೋ, ಇದಕ್ಕೆ ಅನ್ನ ಸಿಗ್ತದೋ ನೀರು ಸಿಗ್ತದೋ, ಹಿಂಗೆಲ್ಲ ವಿಚಾರ ಮಾಡ. ಗುರು ಗುರು ಸೇವಾ ಸೇವಾ, ಅದಕ್ಕೆ ಬಿಟ್ಟರೆ ಮತ್ತೊಂದೇನಿಲ್ಲ. ಅದು ಒಂದೇ ನಿನ್ನ ಮಂತ್ರ, ಅದು ಒಂದೇ ನಿನ್ನ ಸೇವಾ. ನೀ ಎಂದ ಶರೀರ ಮ್ಯಾಲ ಪ್ರೇಮ ಕಮ್ಮಾಯ್ತದ, ಅವನು ಸೇವಾದಾಗ ತಾಕತ್ತು ಬರ್ತದ, ಅವನು ಸೇವಾ ಸಾರ್ಥಕ ಆಯ್ತದ. ಸೇವಾ ಗುರುವಿನ ಮನಸ್ಸು ಗೆದಿಬೇಕಂದ್ರ ಶರೀರ ಮ್ಯಾಲ ಸಂಪೂರ್ಣ ಉದಾಸೀನ ಇರಬೇಕು. ಶರೀರ ಮ್ಯಾಲ ಸಂಪೂರ್ಣ ಉದಾಸೀನ ಇದ್ದು ಮಾಡ್ದ ಅಂದ್ರ ಅವನ ಮ್ಯಾಲ ಕೃಪ ಆಗ್ತಾನೆ. ಅವನ್ ನೋಡ್ತಾನೆ, ಏನ್ ನನ್ನ ಮೇಲೆ ಜೀವಾಹನನೋ, ಏನ ಅವನ ಮೇಲೆ ಅವ ಜೀವಾಹನನೋ, ನನ್ನ ಮಾತು ತಿಳಿತದ. ನಾವಂತೆ ಅವ್ರ ಮ್ಯಾಲ ಅವ್ರು ಬಿದ್ದು ಸಾಯ್ತಾ ಇರ್ಲಿ, ಪಂಚ ಪ್ರಾಣ ಹರರಿ, ಅವೆಲ್ಲ ಅನ್ನ ಮಾತಾಡು, ಅವೆಲ್ಲ ಅನ್ನ ಮಾತಾಡು. ಯಾರ ಮೇಲೆ ಯಾರೋ ಜೀವ ಇಲ್ಲ, ಸ್ವಾರ್ಥದ ಜಗತ್ತು, ನಾಟಕದ ಎಲ್ಲರದು ನಾಟಕದ, ನಿಮ್ಮ ಜೊತೆಗೆ ನಮ್ಮ ನಾಟಕ, ನಮ್ಮ ಜೊತೆಗೆ ನಿಮ್ಮ ನಾಟಕ, ಸಂಸಾರ ಅಂತ ನಾಟಕಕ್ಕೆ ಸಂಸಾರ ಅಂತ. ಯಾರ ಮೇಲೆ ಯಾರು ಎಷ್ಟು ಜೀವ ಅದ ಅಂತ ತೋರಿಸ್ತಾರ, ಪ್ರಕಟ ಮಾಡ್ತಾರ ಅಂದ್ರೆ ಕೇಳಬೇಡ್ರಿ ನೀವು, ಅಷ್ಟೊಂದು ಪ್ರೇಮವನ್ನು ಪ್ರಕಟ ಮಾಡ್ತಾರೆ. ಅದು ಯಾವುದೂ ಸತ್ಯವಾದಂಥದ್ದಲ್ಲ. ಪ್ರಸಂಗ ಬಂದ್ರೆ ಏನು ತನ್ನ ಮೇಲೆ ಜೀವ ಅದನೋ, ಏನ ನಮ್ಮೇಲೆ ಅದನ್ನು ಗೊತ್ತಾಯ್ತದ. ಧೀರಜ ಧರ್ಮ ಮಿತ್ರ ಅವರ ನಾರಿ ಆಪತ್ತ ಕಾಲೇ ಪರಕೀಯಚಾರಿ, ಗೋಸ್ವಾಮಿ ತುಳಸಿದಾಸರ ಸಮಯ ಬಂದ್ರೆ ಗೊತ್ತಾಗ್ತದ. ಗಂಡನ ಮೇಲೆ ಪಂಚ ಪ್ರಾಣದ ಅಂತ ಊರು ಮಂದಿ ಅಂತಿರಂತ, ಗಂಡಗೆ ಲಕ್ಕವಾಯ್ತಂತ, ಅರ್ಧ ದಂಡ ಬಿದ್ದೋಯ್ತು. ಅವನು ವ್ಯವಸ್ಥೆ ಮಾಡ್ಬೇಕು, ಈಗ ಜೀವ ಇದ್ರೆ ಹೆಂಡತಿ ಇಂಜೆಕ್ಷನ್ ಕೊಟ್ಟು ಕೊಲ್ಲಿದವ್ರ, ಯಾರೂ ಇಲ್ಲ ಕುತ್ತಿಗೆ ಒತ್ತಿದವ್ರ, ಅದಕ್ಕೆ ಅನ್ನ ನೀರು ಕುಡ್ಲಾರ್ದಂಗ ಉಪಾಸ ಆಗಿಟ್ಟು ಉಪಾಸ ಇಟ್ಟು ಸೌದು ನೌದನೇ ಸತ್ತು ಹೋಯ್ತದದು. ಚಂದ ತಿಂತಂದ್ರೆ ಇನ್ನ ಬಹಳ ದಿನ ಇರ್ತದಂತ ಅನ್ನ ಕಮ್ಮಿ ಮಾಡ್ಕೋತ ಬರ್ತಾರ. ಯಾರ ಮೇಲೆ ಯಾರು ಜೀವ, ನಮಗೆ ಉಪಯೋಗಕ್ಕೆ ಬೀಳ್ತೀರಂದ್ರೆ ಜೀವ, ನಮಗೆ ಉಪಯೋಗಕ್ಕೆ ಬೀಳದ್ ಬಂದ್ರೆ ಅದ್ರ ಮೇಲೆ ನಮಗೇನು ಕೆಲಸಿಗೆ ಬರ್ತದ ಅದಕ್ಕೆ ಬದ್ಲು ಇಟ್ಕೋತೇವೆ. ಕುರ್ಜಿಗೆ ಮನೆಯಾಗಿ ಇಟ್ಕೋತೇವೆ, ಒಂದು ಕಾಲು ಮುರಿತಂದ್ರೆ ಅದರದು, ಕುರ್ಜಿಗೆ ಮನೆಗೆ ಇಟ್ಕೋತೇವೆ ಒಂದು ಕಾಲು ಮುರಿತಂದ್ರೆ ಅದು ಮನೆಗೆ ಎಲ್ಲಿ ತನ ಇರ್ತದ ಉಪಯೋಗ ಬರತನೇ. ಗಡಿ ಗಾಡಿ ಮೇಲೆ ಎಲ್ಲಕ್ಕಿನ ಮ್ಯಾಲೆ ಇರ್ತದ, ಎಲ್ಲಿ ತನ ಇರ್ತದ, ಕರೆಕ್ಟ್ ಟೈಮ್ ಕೊಡುತ್ತಾನೇ. ಗಡಿ ಖರಾಬ್ ಆಯ್ತು ಅಂದ್ರೆ ಮನೆಗಿಂದ ಒಯ್ದು ಹೊರಗೆ ಬಿಡ್ತೇವೆ. ಕುರ್ಜಿ ಉಪಯೋಗ ಬರಲ್ದು ಕಾಲು ಮುರಿತು ಅಂದ್ರೆ ಒಯ್ದು ಎತ್ತು ಬಡಿತೇವೆ ಹಿಂದೆಲ್ಲರೆ. ಯಾವ ವಸ್ತು ಉಪಯೋಗಕ್ಕೆ ಬರ್ತದ ಅದು ನಮ್ಮ ಜೊತೆಗೆ ಇಟ್ಕೋತೇವಿ. ಪೆನ್ನಿನಾಗಿನ ಶಾಯಿ ಮುಗೀತು ಅಂದ್ರೆ ಯೂಸ್ ಆ್ಯಂಡ್ ಥ್ರೋ ಪೆನ್ ಇತ್ತಂದ್ರೆ ಅಲ್ಲಿ ಇಲ್ಲಿ ಅಂತಲ್ಲ, ಎದ್ದು ಬೇಕಾದ್ರೆ ಭೇಟಿ ಮುಂದೆ ಕೊಡ್ತೇವೆ. ಹಂಗೆ ಇದನು ನೀವು ನಾವು ಬಹಳ ಜೀವ ಅದ ಅಂತಿರ್ಬೇಕು. ಅದು ಮನೆಗಿನ ಕುರ್ಚಿ ಇದ್ದಂಗಿದ್ದಿ ಉಪಯೋಗ ಮಾಡಕ, ಅದಕ್ಕೆ ನಿನಗೆ ಜೀವ ಮಾಡಕ. ಜರ ನಿನ್ನ ಜೀವನದ ವ್ಯತ್ಯಾಸ ಆಯಿತು ಅಂದ್ರೆ ನಿನಗೆ ಯಾರು ನೋಡೋರಿಲ್ಲ, ಅದಕ್ಕೆ ಬಸವಣ್ಣರು ಯಾರಿಗೆ ಯಾರಿಲ್ಲ ಕೆಟ್ಟವಂಗೆ ಕೇಳೇ ಇಲ್ಲ ಜಗದ ನೆಂಟ ನೀನೆ ಅಯ್ಯ ಕೂಡಲ ಸಂಗಮ ದೇವ. ಅದಕ್ಕೆ ಸಿದ್ಧಾರೂಢಪ್ಪ ಅಂತಾನ,
ಪರಮಾತ್ಮ ಒಂದೇ ನೋಡ್ತಾನ, ಏನ ನನ್ನ ಮೇಲೆ ಜೀವಹಾನನೋ ಏನ ಅವನ ಮೇಲೆ ಅವಹಾನನೋ. ಯಾಕಂದ್ರೆ ಸಂಸಾರದ ಮಂದಿಗೆಲ್ಲ ಹಿಂಗೆ ಮೋಸ ಮಾಡ್ಯಾನ. ನಿನ್ನಂತ ಗೆಳೆಯ ನನಗೆ ಯಾರಿಲ್ಲ, ನಿನ್ನಂತ ಹೆಂಡತಿ ನನಗೆ, ನಿನ್ನಂತ ಹೆಂಡತಿ ಊರಾಗ ಯಾರಿಗೆ ಸಿಕ್ಕಿಲ್ಲ, ನಿನ್ನಂತ ಗಂಡೆ ದುನಿಯಾದ ಮೇಲೆ ಯಾರಿಲ್ಲ. ಗಂಡಗ ಟೋಪಿ ಹೆಂಡತಿ ಹಾಕ್ತಾಳ, ಹೆಂಡತಿಗೆ ಟೋಪಿ ಗಂಡ ಹಾಕ್ತಾನ, ಅವೆರಡು ಕೂಡಿ ಮಕ್ಕಳಿಗೆ ಹಾಕ್ತಾವ. ಇದು ಸಂಸಾರ ಸ್ವರೂಪದ, ಇದು ಸಂಸಾರ ಸ್ವರೂಪದ, ಇದು ನಾಟಕದ ಪ್ರಪಂಚ, ಇದು ನಾಟಕದ. ದೇವರಂತಾನ ಪ್ರಾಮಾಣಿಕವಾಗಿ ಹೇಳು, ನೀ ಯಾರ ಮೇಲೆ ಜೀವ ಇದ್ದಿ, ಎನ್ನ ನಿಂದ ಸಂಪೂರ್ಣ ಹೃದಯದ ಪ್ರೇಮ ನನ್ನ ಕಡೆ ಹರಿತದ ನೋಡು ಅಂದ. ನನಗೆ ನಿನ್ನ ನನ್ನನ್ನು ನಿನಗೆ ಮಾರ್ಕೋತೀನಿ, ನಿನ್ನ ಪ್ರೇಮಕ್ಕೆ ನನ್ನನ್ನು ನಾನು ಮಾರ್ಕೋತೀನಿ. ಭಕ್ತ ಪರಮಾತ್ಮನಿಗೆ ಖರೀದಿ ಮಾಡ್ತಾನೆ ಭಕ್ತಿ ಕೊಟ್ಟು. ಅದರ ಸಲುವಾಗಿ ಇಲ್ಲಿ ಹೇಳ್ತಾ ಇದಾರ, ಶರೀರ ಮ್ಯಾಲ ಪ್ರೇಮ ಇಟ್ಟುಕೊಂಡು ಗುರು ಸಿಗಬೇಕು ದೇವರು ಸಿಗಬೇಕಂದ್ರೆ ಸಿಗಂಗಿಲ್ಲೋ ತಮ್ಮ. ಯಾರು ಅದರ ಮೇಲೆ ಪ್ರೇಮ ಹರ ಅವ್ರು ಅದಕ್ಕೆ ಸೌಸ್ತಾರ ಸಂಬಳಿಸ್ತಾರ. ನೀವು ಬರ್ರಿ, ಅದೇ ಚಿಂತೆ ಅದ, ಊರು ಹೋಯ್ತು, ಕತ್ತಲಾಯ್ತು, ಇರ್ತೇವೋ ಸಾಯ್ತೇವೋ, ಬದುಕಿ ಉಳಿದ್ರ ಮುಂದೆ ನಿನ್ನಂತವ್ರು ಭೆಟ್ಟಿನೇ ಆಗಂಗಿಲ್ಲ ನಾನು. ಈಶಲ್ಲ ಮಾತು ಯಾವಾಗ ಆಡ್ಲತ್ತಿದೆ ಅಂದಮೇಲೆ ಶರೀರದೊಳಗೆ ನಿನಗೆ ಬಹಳ ಪ್ರೇಮದ. ಈ ಭ್ರಾಂತ ಮನುಷ್ಯನಿಗೆ ಗುರುಕೃಪ ಆಗಂಗಿಲ್ಲ ಆಗಂಗಿಲ್ಲ ಆಗಂಗಿಲ್ಲ. ಅನ್ನ ಸಮ ಬಹಳ ಚಂದ ಮಾತನ್ನ ಹೇಳಿ, ಯಾವ ಸಂದರ್ಭದೊಳಗೆ ಶರೀರ ಮೇಲಿನ ಪ್ರೇಮ ಕಮ್ಮಾಗಿ ಗುರುವಿನ ದಾಸ ಆಗ್ತಾನ, ದಾಸ ಆದ ಅಂದ್ರ ಸದ್ಗುರು ಕೃಪಾ ಮಾಡ್ತಾನ, ಸದ್ಗುರು ಕೃಪಾ ಮಾಡ್ದ ಅಂದ್ರೆ ಏನ್ ಮಾಡ್ತಾನ ಅಂದ್ರ ತತ್ವಮಸಿ ಮಹಾವಾಕ್ಯ ಉಪದೇಶ ಮಾಡ್ತಾನ. ಸದ್ಗುರು ಯಾರ ಮೇಲೆ ಪ್ರಸನ್ನ ಆಗ್ತಾನ? ಯೋಗಿ ಪ್ರಸನ್ನಂ ವೈಕುಂಠಧಾಮಂ, ದಣಿಯ ಪ್ರಸನ್ನಂ ದಮಡಿ ಚದಾನಂ. ದಮಡಿ ಅಂತ ದೊಡ್ಡು ದುಗ್ಗಾಣಿ ದಮಡಿ ಅಂತಿದ್ದು ಬಹಳ ಹಳೆ ಕಾಲ. ದಮಡಿ ಅಂತ ಕರೀತಿದ್ರು ಕೌಡಿ. ಕೌಡಿನೂ ರೊಕ್ಕಿನಂಗ ರೊಕ್ಕದ ರೂಪದೊಳಗೆ ಬಳಕೆ ಇದ್ದಿತ್ತು ಕೌಡಿ. ಅದಕ್ಕೇನು ಕೌಡಿ ಕಿಮ್ಮತ್ತು ಇಲ್ಲ ಅಂತಾರ ಅದೇ. ಆಮೇಲೆ ದುಡ್ಡು ಬಂದು, ಆಮೇಲೆ ನಯಾ ಪೈಸೆ ಬಂದು, ಹಿಂಗೆಲ್ಲ ಚೇಂಜ್ ಆಕೋತ ಬಂದು. ಅದರ ಸಲುವಾಗಿ ಹೇಳ್ತಾ ಇದ್ದಾನ, ಯಾವ ಸಂದರ್ಭದೊಳಗೆ ಶರೀರದ ಮೇಲಿನ ಪ್ರೇಮ ತ್ಯಾಗ ಮಾಡಿ ಗುರುವಿನ ಚರಣದ ಮೇಲೆ ಪ್ರೇಮ ಮಾಡ್ತಾನ, ಪ್ರೇಮ ಮಾಡುವಂತ ಸಮಯದೊಳಗೆ ಆ ಸೇವಾದಿಂದ ಗುರುವಿನ ಮನಸ್ಸು ಗೆದ್ದಿತಾನ, ಗುರು ಅವನ ಮೇಲೆ ಕೃಪ ಮಾಡ್ತಾನ. ಕೃಪ ಮಾಡ್ದ ಅಂದ್ರೆ ಸಾಹುಕಾರ ಕೊಟ್ಟಂಗೆ ರೊಕ್ಕ ಕೊಡಂಗಿಲ್ಲ, ಮತ್ತೆರು ಕೊಟ್ಟಂಗೆ ಪ್ರಪಂಚದ ನಶ್ವರವಾದ ವಸ್ತು ಕೊಡಂಗಿಲ್ಲ. ಸದ್ಗುರುನಾಥ ಎಂದ ಕೃಪ ಮಾಡ್ತಾನ ಅಂದ ನಿನಗೆ ದೇವರು ಮಾಡ್ತಾನವ, ದೇವರು ಮಾಡ್ತಾನ. ಗಂಡ ಹೆಂಡತಿ ಮಾಡಂಗಿಲ್ಲವ, ನಿನಗೆ ಸಾಕ್ಷಾತ್ ಪರಮಾತ್ಮ ಮಾಡ್ತಾನ. ಬ್ರಹ್ಮ ನೀನಲ್ಲವೇನೋ ತಮ್ಮ ತಿಳಿಯೋ, ಬ್ರಹ್ಮ ನೀನಲ್ಲವೇನೋ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾನ. ಅಪ್ಪ ನೀ ಪರಮಾತ್ಮ ಇದ್ಯೋ, ನನ್ನಂಗೆ ಇದ್ಯೋ. ಅದೇ ಮಾತನ್ನ ದಾಸಿಮಯ್ಯನವರು, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ್ನು ಕೆಂಡ ನುಂಗಿದಂತೆ, ಗುರು ಚರಣದ ಮೇಲೆ ಶಿಷ್ಯನೆಂಬ ತನುವ ತಂದಿರಿಸಿದರೆ ಆತನ ಸರ್ವಾಂಗಲಿಂಗ ಕಾಣ ರಾಮನಾಥ. ಸಾಮಾನ್ಯ ಮಾತುಗಳಲ್ಲಿ ಇವೆಲ್ಲ. ಅದರ ಸಲುವಾಗಿ ಸಿದ್ಧಾರೂಢಪ್ಪ ಅಧ್ಯಾತ್ಮದ ರಹಸ್ಯವನ್ನ ಹೇಳ್ತಾ ಇದ್ದಾನ, ಶರೀರ ಮ್ಯಾಲ ಪ್ರೇಮ ಕಮ್ ಮಾಡ್ರಿ, ಪರಮಾತ್ಮನ ಮೇಲೆ ಪ್ರೇಮ ಹೆಚ್ಚಿಗೆ ಮಾಡ್ರಿ. ಶರೀರ ಮ್ಯಾಲ ಪ್ರೇಮ ಮಾಡವನಿಗೇನು ಶಾಣೆ ಅನ್ನಂಗಿಲ್ಲ, ದೇವ್ರ ಮ್ಯಾಲ ಪ್ರೇಮ ಭಕ್ತಿ ಮಾಡವನಿಗೆ ಶಾಣೆ ಅಂತಾರ. ನೀ ಮನುಷ್ಯಾಗಿ ಶರೀರ ಮೇಲೆ ಏನು ಪ್ರೇಮ ಮಾಡ್ತಿ, ಹೊಂದಿ ಅದ್ರ ಶರೀರ ಮೇಲೆ ಓಕೆ ಜೀವ ಅದ. ನಮಗೆ ನಮ್ಮ ಶರೀರ ಮೇಲೆ ಏಟು ಜೀವ ಅದನೋ, ಗಟಾರದ ತಿರುಗೋ ಹೊಂದಿಗೆ ಆ ಶರೀರ ಮೇಲೆ ಅದಕ್ಕೂ ಓಕೆ ಜೀವ ಅದ. ನಾಯಿ ಬಂದ್ರೆ ಓಡಕ್ ಚಾಲು ಮಾಡ್ತದ, ಕಲ್ಲು ತಕೋರಿ ಅಂಜಾಕ್ ಚಾಲು ಮಾಡ್ತದ, ಅವು ಬದಿ ತಂದು ಹಿಡಿಬೇಕಂತಾನ ಆಗ ಒದರಾಕ್ ಚಾಲು ಮಾಡ್ತದ, ಕೈ ಕಾಲು ಕಟ್ಲಿ ಚೀರಾಡಕ್ ಚಾಲು ಮಾಡ್ತದ. ಮನುಷ್ಯಾಗ ಹೆಂಗ ಆಗ್ತದೋ ಅದಕ್ಕೂ ಹಂಗೆ ಆಗ್ತದ. ನಾಯಿ ಅದರ ಶರೀರ ಮೇಲೆ ಮನುಷ್ಯನಿಗಿನ ಹೆಚ್ಚಿಗೆ ತನ್ನ ಶರೀರ ಮೇಲೆ ಪ್ರೇಮದ. ಎಲ್ಲಾ ಪಶು ಪಕ್ಷಿ ಪ್ರಾಣಿಗಳು ಶರೀರಕ್ಕಾಗಿ ಬದುಕತಾವ, ನೀನು ಶರೀರಕ್ಕಾಗಿ ಬದುಕದೆ ಅಂದ್ರೆ ದನಕ ನಿನಗ ಏನಾಯ್ತು ಅಂತರಾಯ್ತು ಅಂತಾರೆ ಸಿದ್ಧಾರ್ಥನವರು. ಶಿಷ್ಯ ಆಗಬೇಕಂದ್ರೆ ಬಹಳ ಕಠಿಣದ, ಸೇವಾ ಧರ್ಮ ಪರಮಗಾಹನ ಯೋಗಿ ನಾಮ ಪ್ರೇಗಮ್ಯ. ಸೇವಾ ಬಹಳ ಕಠಿಣದ, ಸೇವಾ ಮಾಡಬೇಕಂದ್ರೆ ಶರೀರ ಮೇಲೆ ಪ್ರೇಮ ಇದ್ರೆ ಸೇವಾ ಆಗಂಗಿಲ್ಲ. ಶರೀರದ ಹಂಗು ಹರಿದು ಲಿಂಗವನ್ನು ಒಲಿಸಬೇಕಾಗ್ತದೆ, ಶರೀರದ ಹಂಗು ಹರಿದು ಗುರುವಿನನ್ನು ಒಲಿಸಬೇಕಾಗ್ತದೆ. ಯಾರು ಶರೀರದ ಮೇಲಿನ ಪ್ರೇಮ ಕಳ್ಕೋತಾರ, ಕಳ್ಕೋತಾರಂದ್ರೆ ಆ ಶರೀರಕ್ಕಿಂತ ಹೆಚ್ಚಿನ ಪ್ರೇಮ ಪರಮಾತ್ಮನಿಗೆ ಮಾಡ್ತಾರ, ಅವ್ರಿಗೆ ದೇವರು ಸಿಗ್ತಾನೆ, ದೇವರು ಸಿಗ್ತಾನೆ. ಅದಕ್ಕೆ ಬಹಳ ಚಂದ ಮಾತು ಹೇಳಿದ್ರು ಸಿದ್ಧಾರೂಢಪ್ಪನವರು, ಗುರುವಿನ ದಾಸಾಗು, ಗುರು ಕೃಪ ಮಾಡ್ತಾನ. ಗುರು ಕೃಪ ಮಾಡ್ದ ಅಂದ್ರೆ ಬ್ರಹ್ಮಬೋಧ ಮಾಡ್ತಾನೆ, ನಿನಗ ಸತ್ಯದ ಜ್ಞಾನ ಮಾಡಿಕೊಡ್ತಾನ, ಪರಮಾತ್ಮನ ಜ್ಞಾನ ಮಾಡಿಕೊಡ್ತಾನ, ಸಾಕ್ಷಾತ್ ಭಗವಂತ ನೀತಿ ಅಂತ ಉಪದೇಶ ಮಾಡ್ತಾನ.
ಆ ಜ್ಞಾನದೊಳಗಿಂತ ತಾಕತ್ತದ ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ ಪ್ರಪಂಚದೊಳಗೆ. ಸ್ವತಃ ಗೀತಾಚಾರ್ಯ ಪರಮಾತ್ಮ ಹೇಳ್ತಾನೆ ಈ ಮಾತು, ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ, ನಹಿ ಜ್ಞಾನೇನ ಸದೃಶಂ ಸ್ಮೃತಿ ಹೇಳ್ತಾ. ಪವಿತ್ರ ಮೇಹ ವಿದ್ಯತೆ ಶ್ರುತಿ ಸ್ಮೃತಿಗಳು ಹೇಳ್ತಾವ, ಜ್ಞಾನಕ್ಕೆ ಸರಿ ಸಮಾನವಾದ ವಸ್ತು ಯಾವುದು ಇಲ್ಲ, ಅದು ಬಹಳ ಪವಿತ್ರದ. ಯಾರಿಗೆ ಜ್ಞಾನ ಆಗ್ತದ ಜನ್ಮ ಮರಣಗಳ ನಿವಾರಣೆ ಆಗ್ತಾವ, ಬ್ರಹ್ಮಾದಿ ದೇವತೆಗಳಿಗಿಂತ ಮೇಲಿನ ಸ್ಥಾನಕ್ಕೆ ಹೋಗ್ಬಿಡ್ತಾರವ್ರು, ನಿರ್ಗುಣ ಬ್ರಹ್ಮ ಸ್ವರೂಪ ಆಗ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಆದರೂ ಮಾಯ ಉಪಾಧಿಯಿಂದ ದೇವರು ಅನ್ಸ್ಕೊಂಡಾರವರು, ಸತ್ವಗುಣ ರಜೋಗುಣ ತಮೋಗುಣದಿಂದ ದೇವತೆಗಳು ಅನ್ಸ್ಕೊಂಡಾರೆ. ರಜೋಗುಣದಿಂದ ಬ್ರಹ್ಮ ಆದ, ಸತ್ವಗುಣದಿಂದ ವಿಷ್ಣು ಆದ, ತಮೋಗುಣದಿಂದ ಶಿವ ಆದ. ಇವರಾದರೂ ಗುಣದ ಒಳಗೆ ಆದ, ಗುಣ ಯಾರಾಗಲ್ಲ ಅಂದ್ರೆ ಮಾಯಾದಾಗದ. ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮ್ಯೇವಯ್ಯೇ ಪ್ರಪದ್ಯಂತೆ ಮಾಯಾಮೇದಾಂ ತರಂತಿದೆ ಭಗವಂತ ಗೀತೆಯಲ್ಲಿ ಹೇಳಿದ. ಅವು ದೈವಿ ಗುಣಗಳಾದವ, ಸತ್ವಗುಣದಿಂದ ಬ್ರಹ್ಮನಾದ, ಸತ್ವಗುಣದಿಂದ ಬ್ರಹ್ಮನಾದ, ರಜೋಗುಣದಿಂದ ವಿಷ್ಣು ಆದ, ತಮೋ ಗುಣದಿಂದ ಏನಪ್ಪ ಅಂತ ಕೇಳಿದ್ರೆ ಶಿವ ಆದ, ಅಥವಾ ಸತ್ವಗುಣದಿಂದ ವಿಷ್ಣು ಆದ, ರಜೋಗುಣದಿಂದ ಬ್ರಹ್ಮನಾದ, ಕ್ರಿಯೆ ಮಾಡೇನಲ್ಲ ಬ್ರಹ್ಮನಾದ, ಆಮೇಲೆ ಏನಪ್ಪ ಅಂದ್ರೆ ತಮೋ ಗುಣದಿಂದ ಶಿವ ಆದ. ಇವರಾದರೂ ಗುಣಗಳಾದವು, ಒಂದು ಒಂದು ಮ್ಯಾದ ಇರ್ತದ, ಎರಡು ಗುಣ ಕೆಳಗಿರ್ತಾವೆ, ಮೂರು ಗುಣ ಎಲ್ಲದ್ರಾಗಿರ್ತವೆ, ಅದ್ರ ಒಂದು ಮುಖ್ಯ ಇರ್ತದೆ. ದೇವತೆಗಳಾದರೂ ಮಾಯದ ಒಳಗಾದಾರ, ಮಾಯದ ಹಾಕಿದವರಲ್ಲ, ಮಾಯದ ಹಾಕ್ಸೋ ಸದ್ಗುರು ಒಬ್ಬನೇ ಆದ. ಬ್ರಹ್ಮ ಪದವಿಯನ್ನು ಅಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ ಅಂತ ಬಸವಣ್ಣವ್ರು ಹೇಳಕ್ ಅದೇ ಕಾರಣದ. ಶ್ರೀಮನ್ ನಿಜಗುಣ ಶಿವಗಳು ಶಿವ ನೀತಿಕ್ರಿಯಾಚಾರ್ಯ ಸ್ಥಳದ ಕೊನೆ ಪದ್ಯದೊಳಗೆ ಬರೀತಾರೆ, ಬೇರೊಂದು ಪದವಿಯನ್ನು ಪಡೆವೆನೆಂಬಳಿಯಾಸೆ ದೂರದೆನ್ನುಳು ಗುರುವಿನೊಲುಮೆ ದೊರಕೊಳ್ಳಲು ಸದ್ಗುರುನಾಥನ ಕೃಪಾದ ಮುಂದೆ ಬ್ರಹ್ಮಾದಿ ಪದವಿನೂ ಏನಿಲ್ಲ. ಬ್ರಹ್ಮಾದಿಗಳಿಗಾದರೂ ಪ್ರಳಯದ ಜನ್ಮ ಪ್ರಳಯ ಅದ, ಆದ್ರೆ ಯಾರಿಗೆ ಜ್ಞಾನ ಆಗ್ತದ ಅವನೇ ಜನ್ಮ ಮರಣದಿಂದ ಮುಕ್ತ ಆಗ್ತಾನ, ನಿರಾಮಯ ಪದದೊಳಗೆ ತೇಲಾಡ್ತಾನೆ. ಅಂದ್ರೆ ಸಲ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಸೋಮ ಸ್ವಸ್ಥವಾಗಿ ಮುಂದೆ ನಡೀತಿದ್ದ. ಅದ್ರ ಸಲುವಾಗಿ ಹೇಳಿದ್ರು ಅವರು, ಯಾವಾಗ ಶರೀರ ಮ್ಯಾಲಿನ ಪ್ರೇಮ ಹೋಗ್ತದ ಅವಾಗ ಗುರುವಿಗೆ ದಾಸ ಆಗ್ತಾನ, ಸೇವಕ ಆಗ್ತಾನ. ಸೇವಕ ಸದ್ಗುರುನಾಥ ಸಂಪೂರ್ಣ ಒಲಿತಾನ, ಒಲ್ತ ಸಮಯದೊಳಗ ಆಶೀರ್ವಾದ ಮಾಡಿ ಉಪದೇಶ ಮಾಡ್ತಾನ. ಉಪದೇಶ ಮಾಡಿದ ಮ್ಯಾಲ ಬ್ರಹ್ಮ ಭಾವ ಉತ್ಪನ್ನ ಆಗ್ತಾನ. ಅವಾಗ ಅವನಿಗೆ ಅನಿಸ್ತದ, ನಾ ಶರೀರ ಅಲ್ಲ ನಾನು ಪರಮಾತ್ಮ, ನಾನು ಶರೀರ ಅಲ್ಲ ನಾನು ಪರಮಾತ್ಮ. ಈ ಬ್ರಹ್ಮ ಭಾವ ಉತ್ಪನ್ನ ಆಗ್ಬೇಕಂದ್ರೆ ಶಾಸ್ತ್ರ ಕೇಳದ್ರಲ್ಲ, ಇದು ಕೃಪಾದಿಂದ ಉತ್ಪನ್ನ ಆಗ್ತದೆ. ಇದು ಬಹಳ ಮಜಾ ಅದ. ಶಾಸ್ತ್ರ ಕೇಳಿದ್ರೆ ಜ್ಞಾನ ಆಯ್ತದೆ, ಪಾಂಡಿತ್ಯ ಬರ್ತದೆ, ಆದ್ರೆ ಅದು ಅದು ಗಟ್ಟಿ ಆಗಂಗಿಲ್ಲ. ಇದು ಬಹಳ ಮಜಾ ಅದ. ಕಾಶಿಯೊಳಗೆ ಒಬ್ಬ ಮಹಾತ್ಮ ಇದ್ದ, ಸ್ವಾಮಿ ಶಂಕರಾನಂದ ಅಂತ, ಬಹಳ ದೊಡ್ಡ ಮಹಾತ್ಮ. ಸ್ವಾಮಿ ಅಖಂಡಾನಂದ ಸರಸ್ವತಿಯವರು ಕಾಶಿಯೊಳಗೆ ಓದು ಸಮಯದೊಳಗೆ, ಅಭ್ಯಾಸ ಮಾಡುವ ಸಮಯದೊಳಗೆ, ಇಲ್ಲಿ ವಿರಕ್ತ ಮಹಾತ್ಮ ಯಾರ್ಯಾರ ಅವ್ರದಲ್ಲಿ ಹೋಗಿ ಶಾಸ್ತ್ರ ಕಲಿಬೇಕಂತ ಅಲ್ಲಿಗೆ ಹೋದ್ರಂತೆ. ಅವರು ಸುಮ್ಮೊಂದು ಮುರುಕು ಮನೆಯೊಳಗಿದ್ರಂತೆ. ಅವ್ರ ಹತ್ರ ಹೋಗಿ ಇವರು ಶಾಸ್ತ್ರ ಕೇಳ್ತಿದ್ರು, ಬ್ರಹ್ಮಸೂತ್ರ ಭಗವದ್ಗೀತೆಯಲ್ಲಿ. ಇವರು ಅವರಿಗೆ ಭಾಗವತ್ ಹೇಳ್ತಿರು, ಅಖಂಡಾನಂದ ಸರಸ್ವತಿ ಅವರಿಗೆ ಭಾಗವತ್ ಹೇಳ್ತಿರು, ಅವರಿಂದ ಉಪನಿಷತ್ತು ಕೇಳ್ತಿರು. ಭಾಗವತ ಗ್ರಂಥ ಮುಗೀತು. ಆ ಕೇಳಿದ ಗುರು ಅಂದ್ರಂತ, ನೀ ಭಾಗವತ್ ಹೇಳ್ತಿದ್ದಂತಮ್ಮ, ನಾ ಕೇಳದ ನಿನಗೆ ದಕ್ಷಿಣ ಕೊಡ್ಬೇಕಲ್ಲ ಅಂದ್ರಂತೆಪ್ಪ, ನೀವು ನನಗೆ ಭಾಳ ಪುಸ್ತಕ ಓದಿಸಿರಲ್ಲ ಅಂದ್ರಂತ. ಇರಲ್ದೆ ನಾನು ನಿನಗೆ ದಕ್ಷಿಣ ಕೊಡ್ತಾ ನಾಳೆ ಮುಂಚೆನ್ಬ. ಮರುದಿವಸ ಬೆಳಗ್ಗೆ ಅಖಂಡಾನಂದ ಸರಸ್ವತಿ ಹೋದ್ರಂತ, ಎದುರು ಕೂಡಿಸ್ಕೊಂಡು ತಲೆ ಮೇಲೆ ಕೈ ಇಟ್ಟು, ಈ ಶರೀರ ನೀನಲ್ಲ ಚೈತನ್ಯ ಪರಮಾತ್ಮ ನೀ ಇದ್ದೆ ಅಂತ ಆಶೀರ್ವಾದ ಮಾಡಿದ್ರಂತ. ಅವ್ರು ಹೇಳಿದ್ರು, 30 ವರ್ಷ ಆಯ್ತು ನನಗೆ ಎಂದೆಂದು ಈ ಶರೀರ ಇದ್ದೆ ನಾನು ಅಂತ ನನಗೆ ಅನಿಸೇ ಇಲ್ಲ ಅಂದ್ರೆ ಅವರು ಅವತ್ತು ಆಶೀರ್ವಾದ ಮಾಡಿ. ಬ್ರಹ್ಮ ಭಾವ ಹೃದಯದೊಳಗೆ ಉತ್ಪನ್ನ ಆಗ್ಬೇಕಂದ್ರೆ ಸಂತನ ಕೃಪ, ಸಂತನ ಕೃಪ, ಸಂತನ ಕೃಪ ಆಗಲಾರ್ದೇನೆ ಬ್ರಹ್ಮ ನಾ ಪರಮಾತ್ಮ ಇದ್ದ ಅನ್ನೋ ಬುದ್ಧಿ ಗಟ್ಟಿ ಆಗಂಗಿಲ್ಲ, ಚೈತನ್ಯದ ಜ್ಞಾನ ಆಗಂಗಿಲ್ಲ, ಆತ್ಮಸ್ಮೃತಿ ಆಗಂಗಿಲ್ಲ. ಕೇಳ್ತಾನೆ ಕೇಳ್ತಾನೆ ಹೇಳ್ತಾನೆ, ಕೇಳೋದು ಸರಳದ, ಹೇಳೋದು ಸರಳದ, ಕೇಳೋದು ಬಹಳ ಸರಳದ, ಹೇಳೋದು ಅದಕ್ಕಿಂತ ಕಠಿಣದ. ಆದರೂ ಸರಳ ಅದ, ಸ್ಥಿತಿ ಬಹಳ ಕಠಿಣದ. ಬಾಯಿಲಿ ಬ್ರಹ್ಮ ಅನುಬೇಡ ತಮ್ಮ, ನೀ ಬ್ರಹ್ಮ ಆಗದು ಬಹಳ ಬಿರಿ ಅಂತ ಹಾಡ್ಯಾರ ಮಹಾತ್ಮರು. ಪರಮಾತ್ಮ ನಾನು ಅಂತ ನಿನಗೆ ಅನಿಸಿರ್ಬೇಕಲ್ಲ. ಚೆನ್ನ ಮಲ್ಲಿಕಾರ್ಜುನ ನೊಲಿದ ಕಾಯ ನಾಯಿ ತಿಂದರೇನು, ನೀರು ಕುಡಿದರೇನು ಅಕ್ಕ ಮಹಾದೇವಿ ತಾಯಿ. ಹಣ್ಣ ಮೆದ್ದ ಬಳಿಕ ಆ ಗಿಡವನ್ನಾರೋ ತರಿದರೇನು, ಆ ಮರವನ್ನಾರೋ ತರಿದರೇನು.
ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್ ದಾಜಿಬಾನ್ ಪೇಟ್ ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.